ಇಂದಿನ ಇಲಾಖೆಯಲ್ಲಿ ಒಂದೇ ಬಾರಿ ಇಷ್ಟೊಂದು ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನ ನೇಮಕ ಮಾಡದಂತ ನಿದರ್ಶನ ಇಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಇಂಧನ ಇಲಾಖೆಯ ಜವಾಬ್ದಾರಿಯನ್ನು ಒತ್ತಿಕೊಂಡ ಮೇಲೆ ನನ್ನ ಜೊತೆ ಚರ್ಚೆ ಮಾಡಿದ್ರು. ಬಹಳ ಹುದ್ದೆಗಳು ಖಾಲಿ ಇದ್ದಾವೆ. ಒಂದ್ ಕಡೆ ಗ್ರಾಹಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಅದಕ್ಕೆ ತಕ್ಕಂತೆ ಮಾನವ ಸಂಪನ್ಮೂಲನು ಕೂಡ ಇರಬೇಕಾಗ್ತದೆ, ಸಿಬ್ಬಂದಿ ಕೊರತೆಯನ್ನು ನೀಗಿಸಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಯಾಕಂದ್ರೆ ಇಲಾಖೆಗೆ ಒಳ್ಳೆ ಹೆಸರು ಬರಬೇಕಾದ್ರೆ ಜನರಿಂದ ಇಲಾಖೆ ಬಗ್ಗೆ ಗೌರವವನ್ನು ಸಂಪಾದನೆ ಮಾಡಬೇಕಾದ್ರೆ ಗ್ರಾಹಕರಿಗೆ ಉತ್ತಮವಾದಂಥ ಸೇವೆಯನ್ನು ಕೊಡಬೇಕಾಗ್ತದೆ.